ಕರ್ನಾಟಕ ಟ್ರಸ್ಟ್ನಿಂದ ಗೌರಿ ನೆನಪು ಕಾರ್ಯಕ್ರಮವು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಗೌರಿ ಲಂಕೇಶ್ ನೆನಪಿನಲ್ಲಿ ಸರ್ವಾಧಿಕಾರದ ಕಾಲದಲ್ಲಿ ಭಾರತವನ್ನ ಮರಕಟ್ಟುವ ಕಲ್ಪನೆಯ ಕುರಿತು ಸಂವಾದವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿರಿಯ ರೈತ ಮುಖಂಡ ರಾಕೇಶ್ ಟಿಕಾಯೆ ರಾಜಕೀಯ ಕಾರ್ಯಕರ್ತೆ ಏಂಜಲಾ ರಂಗತ್ ಬಹುಭಾಷಾ ನಟ ಪ್ರಕಾಶ್ ರಾಯ್ ಶಾಸಕಿ ಶೈಲಜಾ ಟೀಚರ್ ಪತ್ರಕರ್ತೆ ಸುಪ್ರಿಯಾ ಶ್ರೀನಟಿ ಮುಸ್ಲಿಂ ಒಕ್ಕೂಟದ ಮುಖಂಡ ಯಾಸಿನ್ ಮಲ್ಪೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಹಿರಿಯರಾದಂತ ಸಿದ್ದರಾಮಯ್ಯ ಅವರು ಈ ಸಮಾವೇಶಕ್ಕೆ ಈ ಸಭೆಗೆ ಬಂದಿದ್ದಾರೆ ಎಲ್ಲ ಕರ್ನಾಟಕದ ಗೌರಿ ಲಂಕೇಶ್ ಬಳಗದ ಅವರ ಹಿತೈಷಿಗಳ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ರೈತರು ರಾಕೇಶ್ ಟಿಕಾಯೆಯವರು ಬೇರೆ ಬೇರೆ ರಾಜ್ಯಗಳಿಂದ ಎಂಟತ್ ರಾಜ್ಯಗಳಿಂದ ಬಂದಿದ್ದಾರೆ ಎಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರೀತಿಯಿಂದ ಸ್ವಾಗತ ಕೋರುತ್ತೇನೆ अंजला रानेड कंटिन्यू मातर आन मुख्यमंत्री निजकू मोदी विरुद्ध सेड़द अत्यंत दिट्ट महिळे विरोध पक्षवागि केलस शक्ति नम तीर्थ सचिव हत्र इदे गौरी मेमोरियल ट्रस्ट अध्यक्ष भाषण पर्व क ईशान्य भारत गौरी स्मारक ट्रस्ट उपन्यास के मोदल बारे कर्दी अंजला रानेड धन्यवाद
ಸ್ನೇಹಿತರೆ ಈಗ ಗೌರಿ ಲಂಕೇಶ್ವರಿಗೆ ಅತ್ಯಂತ ಆಪ್ತವಾದಂತ ಸಿದ್ದರಾಮಯ್ಯನವರಿಗೆ ಮಾತಾಡಬೇಕು ಇನ್ಫ್ಯಾಕ್ಟ್ ಅವರು ಮೊದಲ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿಗಳನ್ನು ಲಂಕೇಶ್ ಪತ್ರಿಕೆಗೆ ಮೊದಲು ಇಂಟರ್ವ್ಯೂ ಮಾಡಿದ್ದು ಗೌರಿ ಲಂಕೇಶ್ ಅವರು ಮತ್ತು ಗೌರಿ ಲಂಕೇಶ್ ಅವರ ಒಟ್ಟು ಆಶಯಗಳ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ ನಮ್ಮ ಗೌರಿ ಲಂಕೇಶ್ ನಮ್ಮ ಬಳಗ ನಮ್ಮ ಈ ಜಾತ್ಯಾತೀತ ಪರಂಪರೆಯನ್ನು ಈ ಬಹುತ್ವದ ಭಾರತವನ್ನು ಉಳಿಸಲಿಕ್ಕೋಸ್ಕರ ಅವರು ಅವಿರತವಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಆ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವ ಬಂದಿದೆ ಅವರು ಕೊನೆಯ ತನಕನೂ ಇತ್ತು ಎಲ್ಲರ ಭಾಷೆಗಳನ್ನು ಕೇಳಿ ನಾನು ಇರ್ತೀನಿ ಅನ್ನುವಂಥ ಅಷ್ಟೊಂದು ಪ್ರೀತಿಯನ್ನು ಗೌರಿ ಜೊತೆಗೆ ಅವರು ಇಟ್ಕೊಂಡಿದ್ದಾರೆ ಮತ್ತು ಗೌರಿ ಲಂಕೇಶ್ ಅವರು ತೀರ್ಕೊಂಡಾಗ ವಿಶೇಷವಾಗಿ ತೀರ್ಕೊಂಡು ಕೂಡಲೇ ಬಂದರು ಮುಖ್ಯಮಂತ್ರಿಗಳು ಆ ನಂತರದಲ್ಲಿ ಮಾರನೇ ದಿನ ಮತ್ತೆ ಇಲ್ಲಿ ಮೆರವಣಿಗೆ ಜೊತೆಗೆ ಬಂದಿದ್ದರು ಅವರು ಅಂತ್ಯ ಸಂಸ್ಕಾರ ಆದವರು ಬಂದಿದ್ದರು ಅಷ್ಟೊಂದು ಅವರ ವ್ಯಕ್ತಿತ್ವದ ಬಗ್ಗೆ ಅಪಾರವಾದಂಥ ಪ್ರೀತಿ ಇಟ್ಕೊಂಡಂಥ ಪ್ರೀತಿಯ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಮರು ಕಟ್ಟುವ ಕಲ್ಪನೆ ಎಂಬ ದೇವೋ ಅದು ಖಂಡಿತವಾಗಿಯೂ ಈ ದೇಶದ ಸಂವಿಧಾನ ಶಿಲ್ಪಿಗಳು ಕನಸು ಕಂಡಿದ್ದಂತಹ ದೇಶ ಅಲ್ಲ ದೇಶದ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಇದ್ದು ಈ ದೇಶವನ್ನು ಹೇಗೆ ಕಟ್ಟಬೇಕು ಎಂಬ ಬಗ್ಗೆ ಹಲವು ಧರ್ಮಗಳ ಹಲವು ಜಾತಿಗಳ ಹಲವು ವಿಚಾರ ಆಚಾರಗಳ ಹಲವು ಸಂಸ್ಕೃತಿಗಳ ಹಲವು ವರ್ಗ ಪಂಗಡಗಳ ಜನರಿಂದ ಕೂಡಿರುವಂಥ ಈ ದೇಶ ಒಂದಾಗಿ ಉಳಿಬೇಕು ಒಂದು ಶಾಂತಿಯ ಸಮೃದ್ಧಿಯ ದೇಶವಾಗಬೇಕು ಎಂದಾದರೆ ಇಲ್ಲಿ ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ ಸಮಾನ ಹಕ್ಕುಗಳಿರುವ ಎಲ್ಲರೂ ಕೂಡಿ ಬಾಳುವಂತಹ ಕೂಡಿ ಕಟ್ಟುವಂತಹ ದೇಶ ಇದಾಗಬೇಕು ಎಂದು ನಮ್ಮ ಹಿರಿಯರು ಕನಸು ಕಂಡಿದ್ದರು ಆ ಕನಸಿನ ಸಾಕ್ಷಾತ್ಕಾರವಾಗಿಯೇ ನಡೆದಂತಹ ಮೂರು ವರ್ಷಗಳ ನಿರಂತರ ಚಿಂತನ ಮಂಥನ ವಾದ ಸಂವಾದ ವಿಚಾರ ವಿನಿಮಯಗಳ ಪರಿಣಾಮವಾಗಿ ಹುಟ್ಟಿಕೊಂಡದ್ದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಈ ದೇಶದ ಸಂವಿಧಾನ ಆ ಸಂವಿಧಾನದ ಆಶಯಗಳೇನು ಎಂಬುದು ಅಂದಿನ ನಾಯಕರಿಗೆ ಆ ಬಗ್ಗೆ ಸರಿಯಾದ ಕಲ್ಪನೆ ಇತ್ತು ಸ್ಪಷ್ಟತೆಯೂ ಇತ್ತು ಮತ್ತು ಅದನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಕಾಳಜಿಯೂ ಇತ್ತು ಆದರೆ ವರ್ಷಗಳು ಉರುಳಿದಂತೆ ಆ ಸ್ಪಷ್ಟತೆ ಆ ಕಲ್ಪನೆ ದುರ್ಬಲವಾಗುತ್ತಾ ಹೋಯಿತು ಪ್ರಾಮಾಣಿಕತೆ ಕಡಿಮೆಯಾಗ್ತಾ ಹೋಯಿತು ದೇಶ ಕಾಲು ಶತಮಾನವನ್ನು ಪೂರೈಸಿದಾಗ ಈ ದೇಶ ಉಳ್ಳವರ ಸ್ವತ್ತಾಗುವ ಕಡೆಗೆ ಸಾಗಿತ್ತು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಸ್ವಾರ್ಥ ಹಿತಾಸಕ್ತಿಗಳು ನಮ್ಮನ್ನು ಆವರಿಸಿದ್ದವು ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಜನಾಂದೋಲನಗಳು ಹುಟ್ಟಿಕೊಂಡವು ರೈತರ ಚಳುವಳಿ ವಿದ್ಯಾರ್ಥಿ ಚಳುವಳಿ ದಲಿತ ಸಂಘಟನೆಗಳು ಕಾರ್ಮಿಕ ಚಳುವಳಿಗಳು ಇದೆಲ್ಲವೂ ಹುಟ್ಟಿಕೊಂಡವು ಒಂದು ಪರ್ಯಾಯ ರಾಜಕೀಯವನ್ನು ಹುಡುಕುವ ಪ್ರಯತ್ನವಾಗಿ ಜೆಪಿ ಚಳುವಳಿ ಹುಟ್ಟಿಕೊಂಡಿತು ಸರಕಾರಗಳು ಬದಲಾದವು ಪರ್ಯಾಯ ಸರಕಾರವೂ ಬಂದಿತು ಆದರೆ ದಿನ ಕಳೆದಂತೆ ಈ ಕ್ರಮೇಣ ಈ ಜನಾಂದೋಲನಗಳು ತಮ್ಮದೇ ಆದಂತಹ ಬಿಕ್ಕಟ್ಟಿನಿಂದ ತಮ್ಮದೇ ಆದಂತಹ ಒಡಕಿನಿಂದ ನುಚ್ಚು ನೂರಾಗತೊಡಗಿದವು ಮತ್ತು ಅದು ಕೂಡ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು ಒಂದು ಕಡೆ ರಾಜಕೀಯ ಪಕ್ಷಗಳು ಚೇತರಿಸಿಕೊಳ್ಳಬೇಕಾದ ರೀತಿಯಲ್ಲಿ ಚೇತರಿಸಿಕೊಳ್ಳಲಿಲ್ಲ ಮತ್ತೊಂದು ಕಡೆ ಜನ ಚಳುವಳಿಗಳು ತಮ್ಮದೇ ಒಡಕಿನಿಂದಾಗಿ ದುರ್ಬಲಗೊಂಡವು ಇಂತಹ ಒಂದು ನಿರ್ವಾತವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡದ್ದು ಇಲ್ಲಿನ ಬಲಪಂಥೀಯ ಸಂಘಟನೆಗಳು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅವರು ಈ ದೇಶವನ್ನು ಬೇರೆಯೇ ಒಂದು ಹಾದಿಯಲ್ಲಿ ಕೊಂಡು ಹೋಗಲು ಬಯಸಿದ್ದರು ಆದರೆ ಅದು ಸಾಧ್ಯವಾಗದ್ದರಿಂದ ಅವರು ನಿರಾಶರಾಗಿದ್ದರು ಮತ್ತು ಆ ನಿರಾಶೆ ಗಾಂಧೀಜಿಯವರ ಹತ್ಯೆಯ ರೂಪದಲ್ಲಿ ಸ್ಫೋಟಗೊಂಡಿತು ಆದರೆ ಈ ಅವಕಾಶವನ್ನು ಅವರು ಕಳೆದುಕೊಳ್ಳಲಿಲ್ಲ ಈ ಅವಕಾಶವನ್ನು ಬಳಸಿಕೊಂಡು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿನ ಅಲ್ಪಸಂಖ್ಯಾತರೇ ಕಾರಣ ಇಲ್ಲಿನ ಕಮ್ಯುನಿಸ್ಟರೇ ಕಾರಣ ಜಾತ್ಯಾತೀತವಾದಿಗಳೇ ಕಾರಣ ಕಾಂಗ್ರೆಸ್ಸೇ ಕಾರಣ ಎಂದು ಜನರಿಗೆ ನಂಬಿಸುವಲ್ಲಿ ಯಶಸ್ವಿ